ಜುಟ್ಟು ಅನ್ನೋದು, ಜುಟ್ಟು ಅನ್ನೋದು ಮಾತ್ರ ಸಲಗದಿಂದ ಎಷ್ಟು ಫೇಮಸ್ ಆಗ್ಬಿಟ್ಟಿದೆ ಅಂತಂದ್ರೆ, ಅದು ಲೋಕಲ್ ಲ್ಯಾಂಗ್ವೇಜ್ ಸಖತ್ ಸಖತ್ ಯೂಸ್ ಮಾಡ್ತೀವಿ, ನಾವು ಕೂಡ ಯೂಸ್ ಮಾಡ್ತಾ ಇರ್ತೀವಿ ಆ ಜುಟ್ಟು ಅನ್ನೋದು ಫೇಮಸ್ ಆಗಿದೆ ಸಲಗದಿಂದ. ಹಾಯ್ ಹಲೋ ನಮಸ್ತೆ, ಸಖತ್ ಸುದ್ದಿಗೆ ಸ್ವಾಗತ. ನಾನು ಪಟ್ಟಾಭಿರಾಮ್. ಸಾರಿ, ಇಷ್ಟೊತ್ತವರೆಗೂ ಈ ಹೆಡ್ಫೋನ್ ಹಾಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಹೆಚ್ಚು ಕಮ್ಮಿ ನಿನ್ನೆ ಹಬ್ಬದ ಕಾರಣ, ಫ್ಯಾಮಿಲಿ ಮ್ಯಾನ್ಗಳಲ್ವಾ ನಿಮ್ಗೆ ಗೊತ್ತಿರುತ್ತೆ, ಸೊ ಹಬ್ಬದ ಕಾರಣ ಈ ಒಂದು ಸಾಂಗ್ನ ಒಂದು ವಿಮರ್ಶೆ ಮಾಡೋಕ್ಕಾಗಿಲ್ಲ. ಸೊ ಏನಕ್ಕೆ ಈ ಸಾಂಗ್ನ 10-12 ಸತ ಕೇಳಿದೆ ಅಂತಂದ್ರೆ, ಮೊದಲನೇದಾಗಿ ವಿಜಯ್ ಸರ್ ಅದ್ಭುತವಾದಂಥ ಆಡಿಯನ್ಸ್ ಪಲ್ಸ್ನ ಕ್ಯಾಚ್ ಮಾಡೋದ್ರಲ್ಲಿ ನೀವು ಪ್ರಮುಖರಲ್ಲಿ ಪ್ರಮುಖವಾಗಿ ನಿಲ್ಕತ್ತೀರಿ. ಯಾಕೆ ಅಂತಂದ್ರೆ, ಇವತ್ತಿನ ಟ್ರೆಂಡ್ ಸೆಟರ್ ಅಂದ್ರೆ ನೀವೇ. ಯಾವ ರೇಂಜಲ್ಲಿ ಇದೆಯಪ್ಪ ಈ ಸಾಂಗು ಅಂತ ಕೇಳೋದಕ್ಕಿಂತ ಮುಂಚೆ ಒಂದ್ಸತಿ ಸಾಂಗ್ ಕೇಳಿದ್ರೆ ನೀವು, ನಿಜ ಹೇಳ್ತೀನಿ, 5-6 ಸತಿ ಅಥವಾ 10-12 ಸತಿ ಕಂಟಿನ್ಯೂಸ್ ಆಗಿ ಪ್ಲೇ ಮಾಡ್ತೀರಾ, ನ್ಯಾಚುರಲ್ ಆಗಿ ಇದು ಮೈಂಡ್ಗೆ ಹೋಗಿ ಕೂತ್ಕೊಂಡ್ರೆ ನೀವು ಕಾರಲ್ಲೋ ಅಥವಾ ಬೈಕಲ್ಲೋ ಹೋಗ್ಬೇಕಾದ್ರೆ ಆಯ್ತು, ಎಲ್ಲರೂ ಸುಮ್ಮನೆ ಕೂತಿರ್ಬೇಕಾದ್ರೆ ಇಂಥ ಸಾಂಗ್ನ ಕೇಳ್ತೀರಾ. ಯಾಕೆ ಅಂತಂದ್ರೆ, ಬಾಲಿವುಡ್ಡು ಹಾಲಿವುಡ್ಡು ಆಲ್ಬಮ್ ಸಾಂಗ್ಸ್ ಮಾಡ್ತಾರಲ್ಲ, ಆ ರೇಂಜ್ಗಿದೆ. ಇನ್ನು ವಿಜುವಲ್ ಬಂದ್ಬಿಟ್ರೆ ನಿಮ್ಗೆ, ಇದು ಲಿರಿಕಲ್ ಕೆಲವೊಂದು ಮಾತ್ರ ವಿಷುಯಲ್ಸ್ ಮಾತ್ರ ಕೊಟ್ಟಿದ್ದಾರೆ, ಇನ್ನು ಕಂಪ್ಲೀಟ್ ವಿಷುಯಲ್ಸ್ ಏನಾದ್ರು ಬಂದ್ಬಿಟ್ರೆ ಇಟ್ಸ್ ಅ ವಿಜುವಲ್ ಟ್ರೀಟ್. ನಿಜವಲ್ಲ, ಅಷ್ಟು ಅದ್ಭುತವಾಗಿರುತ್ತೆ ಸಾಂಗ್ ಕಂಪೋಸಿಷನ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಆ ಮ್ಯೂಸಿಕ್ಗೆ ಇಲ್ಲಿ ಸಿಗೋವಂತಹ ವಿಜುವಲ್ ಮಾತ್ರ ಅದ್ಭುತವಾಗಿರುತ್ತೆ. ಸೈಕ್ ಸೈಕ್, ನಾನು ಕೂಡ ಸೈಕ್ ಆದ ಸಾಂಗ್ನ ನೋಡಿ, ನಿಜವಲ್ಲ ಎಲ್ಲರೂ ಕೂಡ ನೋಡಿ. ನಾನು ಆಗಲೇ ಹೇಳಿದೆ ಯಾವ್ಯಾವ್ದ್ರಲ್ಲಿ ಲಿಂಕ್ಸ್ ಇದೆ, ಅದೆಲ್ಲ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಹೋಗಿ ಅದನ್ನು ನೋಡ್ಬೋದು. ಜನಗಳಿಗೆ ಅಥವಾ ಈ ವಯೋಮಾನ ಈ ಕಾಲಘಟ್ಟಕ್ಕೆ ಏನು ಬೇಕು ಅದನ್ನು ಕೊಟ್ಟರೆ ಜನ ಸ್ವೀಕರಿಸ್ತಾರೆ, ಅಥವಾ ಹುಡುಗರು ಸ್ವೀಕರಿಸ್ತಾರೆ, ಹುಡುಗಿರು ಸ್ವೀಕರಿಸ್ತಾರೆ, ಎಲ್ಲರೂ ಸ್ವೀಕರಿಸುವಾಗಿ ನ್ಯೂಟ್ರಲ್ ಆಗಿ ಏನಿರಬೇಕು ಅನ್ನೋದನ್ನು ತಿಳ್ಕೊಂಡು ಈ ಒಂದು ಸಾಂಗ್ ಭೀಮಾ ಬ್ಯಾಡ್ ಬಾಯ್ಸ್ ಎಷ್ಟು ಅದ್ಭುತವಾಗಿದೆ ನೋಡಿ, ಬ್ಯಾಡ್ ಬಾಯ್ಸ್. ಸೊ ಈ ಸಾಂಗ್ನ ಇಷ್ಟೋತ್ವರೆಗೂ ಕೇಳ್ತಾ ಇದೆ, ತುಂಬಾ ಅದ್ಭುತವಾದಂತಹ ಒಂದು ಲೈನ್ಸು, ಸೈಕ್ 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 ಅನ್ನೋದು, ಈ ಸೈಕ್ ಅನ್ನೋ ಪದ ಉಟ್ಕೊಂಡಿದ್ದು ಹೇಗೆ ಏನು ಅನ್ನೋದು ವಿಜಯ್ ಸರ್ರೆ ಮೊನ್ನೆ ಡಯಾಸ್ ಮೇಲೆ ಹೇಳಿದ್ದಾರೆ, ಯಾಕೆ ಉಟ್ಕೊಂತು, ಹೇಗೆ ಉಟ್ಕೊಂತು, ಹಾಗೆ ಇದು ಹೇಗೆ ಡೆವಲಪ್ ಆಯಿತು ಸಾಂಗ್ ಹೆಂಗ್ ಬಂತು ಅಂತ. ಸೊ ಕಂಪೋಸ್ ಮಾಡಿ ಆ ಒಂದು ಸಾಂಗ್ನ ಇಷ್ಟು ಅದ್ಭುತವಾಗಿ ಪಿಕ್ಚರೈಸೇಷನ್ ಮಾಡಿ, ಮೊದಲನೇ ಅಟ್ರಾಕ್ಷನ್ ಇಲ್ಲಿ ವಿಜಯ್ ಸರ್ ಅನ್ನೋದಕ್ಕಿಂತ ವಿಜಯ್ ಸರ್ಗೆ ಒಂದು ಮೆರಗು ಕೊಟ್ಟಂತಹ ಒಂದು ಪ್ರಾಪರ್ಟಿ ಅಂತಂದ್ರೆ ಬೈಕ್, RX ಬೈಕ್, ಯಮಹ RX 100 ಅಥವಾ 135 ನ ಗಮನಿಸಲಿಕ್ಕಾಗಿಲ್ಲ, ಬಟ್ ಆ RX ಇರೋವಂತಹ ಒಂದು ಕ್ರೇಜ್, 80s ಕಿಡ್ಸ್ 90s ಕಿಡ್ಸ್ ನಮ್ಮಂತವ್ರು ಗೊತ್ತು RX ಅಂದ್ರೆ ಏನು ಅಂತ, ಅದೆಲ್ಲ ಒಂದು ಕನಸಿನ ಗಾಡಿ, ಡ್ರೀಮ್ ಬೈಕ್ ಅಂತ ಏನ್ ಹೇಳ್ತೀವಿ ಅದು, RX ಅಂದ್ರೆ ಒಂಥರ ಮಜಾ ಗಾಡಿ ಓಡಿಸೋದಕ್ಕೂ, ಆ ಫ್ಲಟರಿಂಗ್ ಸೌಂಡ್ ಬರೋದಕ್ಕೂ. ಸೊ ಇನಿಷಿಯಲಿ ಈ ಸಾಂಗ್ಗೆ ಮೆರುಗು ತರೋದಕ್ಕೆ ಅದು ಒಂದು ಕಾರಣ, ಆದರೆ ಇನ್ನೊಂದು ಕಾರಣ ಎಂಟ್ರಿನೇ ಭಾಳ ಅದ್ಭುತವಾಗಿ ಮೂಡ್ಬಂತಂತಿದೆ. ಒಂದು ಡ್ರೋನಲ್ಲಿ ಬರುವಂತಹ ಶಾರ್ಟು, ಆ ಶಾರ್ಟ್ಸ್ನಲ್ಲಿ ಮಕ್ಕಳ ಮುಖಾಂತರ ಓಪನ್ ಆಗುವಂತಹ ಒಂದು ವಿಷುಯಲ್ಸು, ನನ್ನ ಪ್ರಕಾರ ಸಖತ್ತಾಗಿರೋ ಲೊಕೇಶನ್ನೇ ಸೆಲೆಕ್ಟ್ ಮಾಡಿದ್ದಾರೆ, ಒಂಥರ ಸ್ಲಮ್ ಥರ ಇದೆ, ಹುಡುಗರೆಲ್ಲ ತುಂಬ ಜನ ಇರ್ತಾರೆ. ಎಂಟ್ರಿ ವಿಜಯ್ ಸರ್ ಎಂಟ್ರಿ ಅಲ್ಲಿ ಹೇಗಿದೆ ಅಂತಂದರೆ, ದಮ್ಮೋಡ್ಕೊಂಡು ಕೈ ಹಿಂಗೆ ಅನ್ಕೊಂಡು ಬರ್ತಾರೆ, ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸೈಕ್ ಅಂತ. ಏನು ಈ ಸೈಕು ಅಂತಂದರೆ, ಕ್ಯಾಚ್, ಒಬ್ಬ ವ್ಯಕ್ತಿನ ಇಷ್ಟಪಡಬೇಕು, ಒಬ್ಬ ವ್ಯಕ್ತಿನ ಡಿಸ್ಕರೇಜ್ ಮಾಡಬೇಕು ಅಥವಾ ಇಷ್ಟಪಡದಿರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈ ಸೈಕೆ. ಆ ಒಂದು ಸೈಕ್ ಪದಕ್ಕೆ ವಿಧ ವಿಧವಾದಂತ ಅರ್ಥ ಇದೆ ಸೈಕ್. ಇವಾಗ ನೋಡಿ ಈ ಸಾಂಗ್ ಎಷ್ಟು ಅದ್ಭುತವಾಗಿ ಒಂದು ದಿಸಕ್ಕೆ 2 ಮಿಲಿಯನ್ ಹತ್ರ ರೀಚ್ ಆಗಿ, ಇಷ್ಟು ನಿಜವಾಗ್ಲೂ ಹೇಳ್ತೀನಲ್ಲ, ಎಷ್ಟೋ ಒಂದು ಶಾರ್ಟ್ಸ್ಗೆ ರೀಲ್ಸ್ಗೆ ಇದು ಆಲ್ರೆಡಿ ಪೋಸ್ಟ್ ಆಗ್ಬಿಟ್ಟಿದೆ, ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಂಗು. ಏನಕ್ಕೆ ವೈರಲ್ ಆಗ್ತಾ ಇದೆ ಅಂದ್ರೆ, ನಾನು ಹೇಳಿದೆ ವಿಜಯ್ ಸರ್ ಅವರ ಬ್ರೈನ್ ಸಖತ್ ವರ್ಕೌಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ, ಏನ್ ಬೇಕೋ ಅದನ್ನ ಜನಗಳಿಗೆ ಅದನ್ನ ಕೊಡೋ ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ. ಇದೇ ಸಲಗದಲ್ಲಿ ಹಾಗೂ ಸಲಗ ಗೆಲ್ಲೋದಕ್ಕೆ ಕೂಡ ಇದೇ ಕಾರಣವಾಗಿತ್ತು. ಏನಿದೆ ಅದನ್ನ, ಏನ್ ನಡೀತಾ ಇದೆ ಈ ಒಂದು ಪ್ರಪಂಚದಲ್ಲಿ, ಇವಾಗಿನ ಸಮಾಜದಲ್ಲಿ ಏನ್ ನಡೀತಾ ಇದೆ ಅದನ್ನ ಕೊಡೋದ್ರಲ್ಲಿ ಸಾಕಷ್ಟು
ವಿಷಯಗಳನ್ನ ತಿಳ್ಕೊಂಡು ಅದನ್ನ ಸಿನಿಮೆಯ ರೀತಿಯಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟು ಸಲಗ ಕೂಡ ದೊಡ್ಡ ಹಿಟ್ ಆಯ್ತು, ಮ್ಯಾಸಿವ್ ಹಿಟ್ ಆಯ್ತು. ಅದೇ ರೀತಿ ಭೀಮಾ ಕೂಡ ಈಗ ಸೇರ್ಕೊಳ್ಳುತ್ತೆ, ಡೈರೆಕ್ಟೆಡ್ ಬೈ ಒನ್ ಅಂಡ್ ಓನ್ಲಿ ವಿಜಯ್ ಸರೇ. ಸಾಕಷ್ಟು ವರ್ಷಗಳ ಕಾಲದ ಒಂದು ಅವರ ಜರ್ನಿನಲ್ಲಿ ಎಲ್ಲದನ್ನು ಕೂಡಿಸ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇನ್ನು ಭೀಮಾ ಸಾಂಗ್ ಬ್ಯಾಡ್ ಬಾಯ್ ಸಾಂಗ್ನ ನೀವು ಎಲ್ಲೆಲ್ಲಿ ಕೇಳ್ಬೋದು ಅಂದ್ರೆ ವಿಂಕ್ ಮ್ಯೂಸಿಕ್ ಅಲ್ಲಿ ಕೇಳ್ಬೋದು, ಜಿಯೋ ಸೆವೆನ್ ಅಲ್ಲಿ ಕೇಳ್ಬೋದು, ಗಾನಾ ಮ್ಯೂಸಿಕ್ ಅಲ್ಲಿ ಕೇಳ್ಬೋದು, ಸ್ಪಾಟಿಫೈ ಮ್ಯೂಸಿಕ್ ಅಲ್ಲಿ ಕೇಳ್ಬೋದು, ಇನ್ಸ್ಟಾ ರೀಲ್ಸ್ ಐ ಡಿ ಕೂಡ ಇದೆ ಅದರಲ್ಲೂ ಕೇಳ್ಬೋದು. ಈ ಸಿನಿಮಾ ಹೆಸರು ಭೀಮಾ, ಪ್ರೊಡ್ಯೂಸರ್ಸ್ ಕೃಷ್ಣ ಸಾರ್ಥಕ್, ಜಗದೀಶ್ ಗೌಡ ಡೈರೆಕ್ಟರ್, ಒನ್ ಅಂಡ್ ಓನ್ಲಿ ಸಲಗ ವಿಜಿ, ಮ್ಯೂಸಿಕ್ ಬಂದು ದ ಮ್ಯೂಸಿಕಲ್ ಎಂಪರರ್ ಚರಣ್ ರಾಜ್, ಸಾಂಗ್ ಹೆಸರು ಬ್ಯಾಡ್ ಬಾಯ್ಸ್. ಇನ್ನು ಸಿಂಗರ್ಸ್ ಬಗ್ಗೆ ಹೇಳಲೇಬೇಕು, ರಾಹುಲ್ ಡಿಟೋ, ಎಂ ಸಿ ಬಿಜು. ಒಂದು ಚೇಂಜ್ ಓವರ್ ತರ್ತಾರೆ, ಒಂದು ಫಸ್ಟ್ ಹಾಫ್ ಅಲ್ಲಿ ಕನ್ನಡ ರ್ಯಾಪ್ ಬಂದಾದ್ಮೇಲೆ ಇಮಿಡಿಯೇಟ್ ಆಗಿ ಉರ್ದು ಅಥವಾ ಹಿಂದಿನಲ್ಲಿ ಬರುವಂತಹ ರ್ಯಾಪ್ ಮಾತ್ರ ಅದ್ಭುತವಾಗಿದೆ. ನಿಜವಾಗ್ಲು ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಆ ಚೇಂಜ್ ಓವರ್ಸ್ ಬೇಕು. ಇವಾಗ ಇವಾಗಿನ ಜನರೇಷನ್ಗೆ ಆ ಚೇಂಜ್ ಓವರ್ಸ್ ಬೇಕು, ತುಂಬಾ ಇಷ್ಟ ಕೂಡ ಪಡ್ತಾರೆ. ಸೊ ಇನ್ನ ಸಿನಿಮಾ ಈ ಸಾಂಗ್ಗೆ ಇಷ್ಟು ಹೈಪ್ ಕ್ರಿಯೇಟ್ ಆಗಿರ್ಬೇಕಾದ್ರೆ ಸಿನಿಮಾ ಯಾವ ಮಟ್ಟಕ್ಕೆ ಇರಬೇಕು? ಸೊ ಸ್ನೇಹಿತರೆ ಹೇಳ್ತಾ ಇದ್ದೆ, ಇದಕ್ಕೆ ಪ್ಲಸ್ಗಳು ಏನಪ್ಪಾ ಅಂತಂದ್ರೆ ಸ್ವಾಗ್, ಆ ವಿಜಯ್ ಸರ್ ಅವರ ಸ್ವಾಗ್, ಆ ಗ್ಲಾಸ್ ಹಾಕೊಂಡು ದಮ್ಮೋಡ್ಕೊಂಡು ಆ ಲುಕ್ಗಳು ಕೊಟ್ಕೊಂಡು ಗಾಡಿನಲ್ಲಿ ಓಡಾಡಬೇಕಾದ್ರೆ ಸ್ಟ್ರೀಟ್ಗಳಲ್ಲಿ ಅದು ತುಂಬಾ ಅದ್ಭುತವಾಗಿದೆ. ಇನ್ನು ಮಚ್ಚುಗಳ ಬಗ್ಗೆ ಸ್ಟಾರ್ಟಿಂಗ್ ಹೇಳೋದೆ ಮರ್ತೋದೆ, ಮಚ್ಚು ಇಲ್ಲಿ ಚಾಕುಗಳಿಗೆ ಮಚ್ಚುಗಳಿಗೆ ಶಾನೆ ಹಿಡಿಯಲಾಗುತ್ತದೆ ಅಂತ, ಅದು ಮಾತ್ರ ಇನಿಷಿಯಲ್ ಸ್ಟೇಜಲ್ಲಿ ಆ ಬರೋ ಡೈಲಾಗ್ ಮಾತ್ರ ಸಾಂಗಿಗೆ ಸಖತ್ ಪ್ಲಸ್ ಕೊಡುತ್ತೆ. ಇನ್ನು ನೆಕ್ಸ್ಟ್ ಇರಿ ಊರು ತುಂಬ ಈ ಗಾಡಿ ತಗೊಂಡು ಓಡಾಡುವಂಥದ್ದು, ಜುಟ್ಟು ಅನ್ನೋದು, ಜುಟ್ಟು ಅನ್ನೋದು ಮಾತ್ರ ಸಲಗದಿಂದ ಎಷ್ಟು ಫೇಮಸ್ ಆಗ್ಬಿಟ್ಟಿದೆ ಅಂತಂದ್ರೆ ಅದು ಲೋಕಲ್ ಲ್ಯಾಂಗ್ವೇಜ್ ಸಖತ್ ಯೂಸ್ ಮಾಡ್ತೀವಿ, ನಾವು ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಆ ಜುಟ್ಟು ಅನ್ನೋದು ಫೇಮಸ್ ಆಗಿದೆ ಸಲಗದಿಂದ. ಸೊ ಅದನ್ನ ಇಲ್ಲೂ ತಗೊಂಡಿದ್ದಾರೆ, ಇದು ಕೂಡ ಸಖತ್ ಹಿಟ್ ಆಗುತ್ತೆ ಅಂತ ನನ್ನ ಭಾವನೆ. ಹಾಗೂ ಕಲಾಭಿಮಾನಿಗಳು ಇಂಥ ಚಿತ್ರಗಳನ್ನ ಜಾಸ್ತಿ ಎಂಕರೇಜ್ ಮಾಡಬೇಕು, ಯಾಕಂತಂದ್ರೆ ನೈಜತೆಯನ್ನು ತೋರಿಸೋದ್ರಲ್ಲಿ ವಿಜಯ್ ಸರ್ ಸಿಕ್ಕಾಬಟ್ಟೆ ಪ್ರಾಮಿಸಿಂಗ್ ಆಗಿ ಕಾಣಿಸಿದ್ರು ಸಲಗದಲ್ಲಿ ಕೂಡ. ಇದರಲ್ಲೂ ಕೂಡ ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ವಿಜಯ್ ಕುಮಾರ್, ಆರ್ ಎಕ್ಸ್ ಮೇಲೆ ಇದೆ. ಪ್ರಾಬಬ್ಲಿ ನಮಗೆ ಎಷ್ಟು ಇಷ್ಟನೋ ಆರ್ ಎಕ್ಸ್ ವಿಜಯ್ ಸರ್ಗೂ ಅಷ್ಟೇ ಇಷ್ಟ ಇರ್ಬೋದು. ಸೊ ಇವಿಷ್ಟ ಆಗಿತ್ತು ಬ್ಯಾಡ್ ಬಾಯ್ಸ್ ಸಾಂಗ್ ವಿಮರ್ಶೆ. ಇದ್ರ ಬಗ್ಗೆ ಸಕ ಸುದ್ದಿಯಲ್ಲಿ ಕಾಮೆಂಟ್ಸ್ ಮುಖಾಂತರ ನೀವು ಕೂಡ ತಿಳಿಸ್ಬೋದು ಹೇಗಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸಕತ್ ಸುದ್ದಿ.